ಇದುವರೆಗೆ ಲವ್ ಸ್ಟೋರಿಗಳ ಲವ್ಲಿ ಸ್ಟಾರ್ ಆಗಿ ಮಿಂಚಿದ್ದ ನಟ ಪ್ರೇಮ್ ಇದೀಗ ಯೋಧರಾಗಲು ಮುಂದಾಗಿದ್ದಾರೆ. ಬಿಗ್ ಬಜೆಟ್ ಸಿನಿಮಾದಲ್ಲಿ ಅವರು ಆರ್ಮಿ ಕಮಾಂಡರ್ ಆಗಿ ಕಾಣಿಸಿಕೊಳ್ಳಲಿದ್ದು ಪ್ರೇಮಂ ಪೂಜಂ ನಿರ್ದೇಶಕ ಡಾಕ್ಟರ್ ರಾಘವೇಂದ್ರ ಈ ಸಿನಿಮಾ ನಿರ್ದೇಶನ ಮಾಡಲಿದ್ದಾರೆ. ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಸುಮಾರು 350 ರಿಂದ 400 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಾಣ ಆಗಲಿದೆ ಎಂದಿದ್ದಾರೆ ನಿರ್ದೇಶಕರು. ಅತಿ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಲು ನಿರ್ಧರಿಸಲಾಗಿದ್ದು ಸ್ಕ್ರಿಪ್ಟ್ ಕೆಲಸ ಪ್ರಾರಂಭಿಸಿದ್ದಾರೆ. ಬ್ರಿಟಿಷ್ ಕಾಲದ ಕತೆ ಚಿತ್ರದಲ್ಲಿದೆ. ಕನ್ನಡ ನಾಡಿನ ಮಹಾನ್ ಯೋಧನೊಬ್ಬನ ಕಥೆಯನ್ನು ನಿರ್ದೇಶಕರು ಹೆಣೆದಿದ್ದು ಇದು ಪೀರಿಯಾಡಿಕಲ್ ಆಕ್ಷನ್ ಸಿನಿಮಾ. ಈ ಸಿನಿಮಾವನ್ನು ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಗುರಿ ಇದೆ ಎಂದಿದ್ದಾರೆ ಡಾಕ್ಟರ್ ರಾಘವೇಂದ್ರ ಅವರು. ಸಿನಿಮಾದಲ್ಲಿ ಹಾಲಿವುಡ್ ನಟರು ನಟಿಸುವ ಸಾಧ್ಯತೆ ಇದೆ. ಬ್ರಿಟಿಷರ ಸೇನಾಪಡೆ ಭಾರತದಲ್ಲಿದ್ದಾಗಿನ ಕತೆ ಇರುವುದರಿಂದ ಹಾಲಿವುಡ್ ನಟರನ್ನು ಕರೆತರಬೇಕೆಂದಿದ್ದೇವೆ. ಬಿಗ್ ಬಜೆಟ್ ಸಿನಿಮಾ, 400 ಕೋಟಿ ರೂ ಬಜೆಟ್ ಆಗಿರೋದ್ರಿಂದ ದೊಡ್ಡ ಮಲ್ಟಿಮೀಡಿಯಾ ಕಂಪನಿಗಳು ಮತ್ತು ವಿದೇಶಿ ಕಂಪನಿಗಳು ನಮ್ಮ ಜೊತೆ ಕೈಜೋಡಿಸಲಿದ್ದಾರೆ. ಈಗಾಗಲೇ ಮಾತುಕತೆ ನಡೆದಿದೆ ಎಂದಿದ್ದಾರೆ. ಭಾರತೀಯ ಸೇನಾ ವಲಯಗಳಲ್ಲೂ ಚಿತ್ರೀಕರಣ ಮಾಡಲು ಯೋಜನೆ ಹಾಕಿಕೊಂಡಿದ್ದಾರೆ ನಿರ್ದೇಶಕರು. ಈ ಸಿನಿಮಾದಲ್ಲಿ ಎರಡನೇ ಮಹಾಯುದ್ಧದ ಸಮಯದ ಕಥೆಯೂ ಇರುವುದರಿಂದ ಯುದ್ಧದ ದೃಶ್ಯಗಳು ಇರಲಿವೆ. ಆರ್ಮಿ ಬೇಸ್ಗಳಲ್ಲಿ ಚಿತ್ರೀಕರಣ ಮಾಡಬೇಕಿದೆ, ಇದಕ್ಕಾಗಿ ಅನುಮತಿ ಪಡೆಯಬೇಕು. ನಮ್ಮ ತಂಡ ಪ್ರೀ ಪ್ರೊಡಕ್ಷನ್ ಕೆಲಸ ಪ್ರಾರಂಭಿಸಿದೆ. ದೊಡ್ಡ ಕ್ಯಾನ್ವಾಸ್ ಸಿನಿಮಾ ಆಗಿರೋದ್ರಿಂದ ಮತ್ತು ನೈಜತೆಗೆ ಹೆಚ್ಚಿನ ಒತ್ತು ನೀಡುತ್ತಿರುವುದರಿಂದ ಪ್ರೀ ಪ್ರೊಡಕ್ಷನ್ಗೆ 1 ವರ್ಷವಾದರೂ ಬೇಕು. ಚಿತ್ರದಲ್ಲಿ ದೊಡ್ಡ ದೊಡ್ಡ ನಟರು ಇರಲಿದ್ದಾರೆ. ಪ್ರೇಮ್ ಮತ್ತು ಇತರ ನಟರು ಈ ಚಿತ್ರಕ್ಕಾಗಿ ಫಿಟ್ನೆಸ್ ತಯಾರಿ ಕೂಡ ನಡೆಸಬೇಕಿದೆ. ಚಿತ್ರಕ್ಕೆ ಮಾರ್ಷಲ್ ಎಂಬ ಹೆಸರು ಕೇಳಿಬಂದಿದೆ, ಆದರೆ ಟೈಟಲ್ ಇನ್ನೂ ಅಂತಿಮಗೊಂಡಿಲ್ಲ ಎಂದಿದ್ದಾರೆ ನಿರ್ದೇಶಕರು. ಸದ್ಯದಲ್ಲೇ ಟೈಟಲ್ ಫಿಕ್ಸ್ ಮಾಡಲಿದ್ದೇವೆ. ಮಾರ್ಷಲ್ ಎಂಬ ಟೈಟಲ್ ಹಾಲಿವುಡ್ ಮತ್ತು ತೆಲುಗು ಸಿನಿಮಾಗಳಿಗೆ ಈಗಾಗಲೇ ಇಟ್ಟಿದ್ದಾರೆ. ಈ ಚಿತ್ರಕ್ಕೆ ಹಾಲಿವುಡ್ ಡಿಒಪಿ ಆಯ್ಕೆ ಮಾಡುವ ಬದಲು ಮಫ್ತಿ, ಪ್ರೇಮಂ ಪೂಜಂ ಚಿತ್ರಗಳಿಗೆ ಛಾಯಾಗ್ರಹಣ ಮಾಡಿರುವ ನವೀನ್ ಅವರನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ ಎಂದಿದ್ದಾರೆ ರಾಘವೇಂದ್ರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.